ಪ್ರಿಯರಾದವರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ದೇವರು ನಿಮಗೆ ಒಳ್ಳೆಯವರಾಗಿ ಇದ್ದಾರಾ ನಿತ್ಯವೂ ನಮ್ಮನ್ನು ನಡೆಸುವಂಥ ದೇವರು ಒಳ್ಳೆಯವರು ತಾನೆ ಆದರೆ ನೀವು ದೇವರಿಗೆ ಏನು ಮಾಡುತ್ತಿದ್ದೀರಿ ಸರಿ ಅವರು ಏನು ಎದುರು ನೋಡುತ್ತಿದ್ದಾರೆ ಧರ್ಮೋಪದೇಶ ಕಾಂಡ ಮೂವತ್ತನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯದಲ್ಲಿ ದೇವರಾದ ಯಹೋವನನ್ನು ಪ್ರೀತಿಸಿ ಆತನ ಮಾತಿಗೆ ವಿಧೇಯರಾಗಿರ್ರಿ ಆತನನ್ನು ಹೊಂದಿಕೊಂಡೇ ಇರ್ರಿ ನೀವು ಬದುಕಿಕೊಳ್ಳುವುದಕ್ಕೂ ಬಹುಕಾಲ ಇರುವುದಕ್ಕೂ ಆತನೇ ಆಧಾರ ಕರ್ತನು ನಮಗೆ ಎಂಥವನಂತೆ ನಮಗೆ ಜೀವವು ದೀರ್ಘಾಯಸ್ಸು ಬಹುಕಾಲವನ್ನು ಕೊಡುವವನು ಆತನೇ ನಮಗೆ ದೀರ್ಘಾಯಸ್ಸು ಆತನೇ ನಮಗೆ ಜೀವ ಅದಕ್ಕೆ ನಾವು ಏನು ಮಾಡಬೇಕು ನಾವು ಕರ್ತನನ್ನು ಪ್ರೀತಿಸಬೇಕು ಪೂರ್ಣ ಹೃದಯದಿಂದ ಪ್ರೀತಿಸಬೇಕು ದೇವರ ಮೇಲೆ ನಿಮ್ಮ ಪ್ರೀತಿ ಹೇಗೆ ಇದೆ ಏನಾದರೂ ಅವಶ್ಯಕತೆ ಬಂದರೆ ಅನೇಕರಿಗೆ ದೇವರ ಮೇಲೆ ಪ್ರೀತಿ ಬರುತ್ತದೆ ದೇವರೇ ನನಗೆ ಅದು ಬೇಕು ಇದು ಬೇಕು ನನಗೆ ಈ ಅದ್ಭುತ ಮಾಡಬೇಕು ಎಂದು ಹೇಳುವಾಗ ದೇವರ ಬಳಿ ಬಹಳ ಪ್ರೀತಿಯಿಂದ ಮಾತನಾಡುತ್ತೇವೆ ನಿತ್ಯವೂ ದೇವರೊಟ್ಟಿಗೆ ಪ್ರೀತಿಯಿಂದ ಇದ್ದೀರಾ ಪೂರ್ಣ ಹೃದಯದಿಂದ ಪೂರ್ಣ ಬಲದಿಂದ ಪೂರ್ಣ ಮನಸ್ಸಿನಿಂದ ನಿಮಗೆ ಒಂದು ಆಶೀರ್ವಾದ ಕೊಡಲಿಲ್ಲ ಅಂದುಕೊಳ್ಳಿ ಆಗ ನನಗೆ ನೀವು ಏನು ಕೊಡದಿದ್ದರೂ ಪರವಾಗಿಲ್ಲ ದೇವರೇ ನೀವು ನನಗೆ ಬೇಕು ನೀವು ನನಗೆ ಸಾಕು ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ನನಗೆ ಕರ್ತನೇ ಮುಖ್ಯ ನಿಮ್ಮನ್ನು ಪ್ರೀತಿಸುತ್ತೇನೆ ನಿಮ್ಮ ವಾಕ್ಯದಂತೆ ನಡೆಯುವೆನು ನಿಮ್ಮ ಕಟ್ಟಲೆಯಂತೆ ನಡೆಯುವೆನು ಅದೇ ನನಗೆ ಸಂತೋಷ ದೇವರೇ ಎಂದು ಪೂರ್ಣವಾಗಿ ನಿಮ್ಮನ್ನು ಅರ್ಪಿಸಿದಿರಿ ಅಂದುಕೊಳ್ಳಿ ಆತನು ನಿಮಗೆ ಜೀವವಾಗಿರುವನು ನಿಮಗೆ ದೀರ್ಘಾಯಸ್ಸಾಗಿರುವನು ಆತನೇ ನಿಮಗೆ ಶರೀರದಲ್ಲಿ ಒಳ್ಳೆ ಆರೋಗ್ಯ ಬಲವಾಗಿರುವನು ಹಾಗೆ ನೀವು ಸಂತೋಷವಾಗಿ ಆರೋಗ್ಯವಾಗಿ ಬಹುಕಾಲ ಬಾಳಬೇಕೆಂದರೆ ಕರ್ತನ ಮೇಲೆ ಪ್ರೀತಿ ಇಟ್ಟು ಆತನನ್ನು ಹೊಂದಿಕೊಳ್ಳಿರಿ ಆತನ ವಾಕ್ಯಕ್ಕೆ ವಿಧೇಯರಾಗಿರಿ ಅಷ್ಟೇ ಕಷ್ಟವಾದ ಕಾರ್ಯವ ದೇವರು ಕಷ್ಟವಾದದನ್ನು ಮಾಡಲು ಹೇಳುತ್ತಿದ್ದಾರಾ ನೀನು ಈ ರೀತಿಯಾಗಿ ಆಶೀರ್ವಾದವಾಗಿ ಇರಬೇಕೆಂದರೆ ಕಾಲಿನಲ್ಲಿ ಚಪ್ಪಲಿಲ್ಲದೆ ಒಂದು ನೂರು ಮೈಲಿ ನಡೆದು ಬಾ ಎಂದು ಹೇಳಿದರಾ ಭಾರ ಹೊತ್ತುಕೊಂಡು ನೀನು ಹೀಗೆಲ್ಲ ಬರಬೇಕು ಎಂದು ಹೇಳಿದರಾ ಬಹಳ ಸಿಂಪಲ್ ನನ್ನನ್ನು ಪ್ರೀತಿ ಮಾಡಿ ನನ್ನ ಕಟ್ಟಲೆಗಳನ್ನು ಕೈಗೊಂಡು ನಡೆದರೆ ನಾನು ನಿನಗೆ ದೀರ್ಘಾಯಸ್ಸಾಗಿರುವೆನು ಜೀವವಾಗಿರುವೆನೆಂದು ಹೇಳುತ್ತಾರೆ ಅಷ್ಟೇ ಇದನ್ನು ಮಾಡಲಾಗದ ಒಪ್ಪಿಸಿಕೊಡುತ್ತೀರಾ ದೇವರೇ ನಾನು ನಿಮ್ಮನ್ನು ಪ್ರೀತಿಸುವೆನು ಈ ಲೋಕದಲ್ಲಿರುವ ಎಲ್ಲಕ್ಕಿಂತ ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುವೆನು ನಿಮ್ಮ ಕಟ್ಟಲೆಗೆ ವಿಧೇಯನಾಗುವೆನು ನಿಮಗೆ ಪ್ರಿಯವಾದದನ್ನು ಮಾಡಲು ಅರ್ಪಿಸಿಕೊಳ್ಳುತ್ತೇನೆ ನೀವು ನನಗೆ ಜೀವವು ದೀರ್ಘಾಯಸ್ಸು ಆಗಿರುವ ಪ್ರೀತಿಗಾಗಿ ಸ್ತೋತ್ರ 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 ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ ಆಮೇನ್ ಆಮೇನ್